Hello students, this is Rupashree from Techno Geeks Innovations DCET Coaching Center. Students, DCET related satast information videos galu nimge link bekagiddalli Techno Geeks Innovations mele click maadi videos galna select madidre DCET related ella reetiya informations gala link direct aagi nimge available irthade students. Inno ಇನ್ನೂ ಒಂದು ಚಾನಲ್ ಇದೆ ಟಿ ಜೆ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿ ಸಿ ಟಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಹೆಲೋ ಸ್ಟೂಡೆಂಟ್ಸ್, ದಿಸ್ ಈಸ್ ರೂಪಶ್ರೀ ಫ್ರಮ್ ಟೆಕ್ನೋ ಗೀಕ್ಸ್ ಇನ್ನೋವೇಷನ್ಸ್ ಡಿ ಸಿ ಟಿ ಕೋಚಿಂಗ್ ಸೆಂಟರ್ ದಾವಣಗೆರೆ. ಸ್ಟೂಡೆಂಟ್ಸ್, ಈ ದಿನ ಡಿ ಸಿ ಟಿ 2020 ಫಸ್ಟ್ ರೌಂಡ್ ಚಾಯ್ಸ್ ಒನ್, ಕೇವಲ ಚಾಯ್ಸ್ ಒನ್ ಬಗ್ಗೆ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಈಗಾಗಲೇ ನಾನು ಕಂಪ್ಲೀಟ್ ಸ್ಟೆಪ್ಸ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದೀನಿ, ಅದರಲ್ಲಿ ಒಂದ್ಸರಿ ಡೀಟೇಲ್ಸ್ ನ ಚೆಕ್ ಮಾಡಿ. ಸೊ ಇದರಲ್ಲಿ ಸೊ ಫಸ್ಟ್ ಗೆ ಏನಾಗುತ್ತೆ, ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ ನಂತರ ನಿಮ್ಗೆ ಕಾಲೇಜ್ ಸೆಲೆಕ್ಷನ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ. ಸೊ ಕಾಲೇಜ್ ಸೆಲೆಕ್ಷನ್ಸ್ ಆಗಿದ ಮೇಲೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ಗೆ ಆ ಕಾಲೇಜ್ ಸಿಗ್ಬಹುದು ಅಥವಾ ಸಿಗ್ದಲೇ ಇರಬಹುದು ಅಂತೇಳಿ ಇರುತ್ತೆ. ಸೊ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಈಗ ಇವತ್ತು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮ್ಮ ಹತ್ರ ನಾಲ್ಕು ಆಪ್ಷನ್ಸ್ ಇದೆ, ಚಾಯ್ಸ್ ಒನ್, ಚಾಯ್ಸ್ ಟೂ, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್. ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಅನ್ನ ಕಂಪಲ್ಸರಿ ನೀವು ಸೆಲೆಕ್ಟ್ ಮಾಡಲೇಬೇಕು. ಸೊ ಇವತ್ತಿನ ಡೇಟಿಗೆ ಕೆಇ ಅವರು ಇನ್ಫೋ ಮಾಡಿರೋ ಪ್ರಕಾರ ನಿಮ್ಗೆ ಸೊ ಫಸ್ಟ್ ರೌಂಡ್ ರಿಸಲ್ಟ್ ನಿಮಗೆ 12th December ಆಫ್ಟರ್ 6 PM ರಿಸಲ್ಟ್ ಬರುತ್ತೆ. ಅದೇ ಡೇಟಿಗೆ ಬರಬಹುದು ಅಥವಾ ಒನ್ ಆರ್ ಟೂ ಡೇಸ್ ಮುಂದೆ ಕೂಡ ಹೋಗಬಹುದು. ಸೊ ನಿಮ್ಗೆ ರಿಸಲ್ಟ್ ಬಂದ ಮೇಲೆ ಈಗ ಸೆಲೆಕ್ಟ್ ಮಾಡೋದಕ್ಕೆ ಈಗ ನನ್ನ ವಿಡಿಯೋ ಮಾಡೋ ದಿನ ನಂಗೇನೋ ಕೆಇ ಡಾಕ್ಯುಮೆಂಟ್ ಪ್ರಕಾರ ಈ ನಾಲ್ಕು ಚಾಯ್ಸ್ ಅಲ್ಲಿ ಒಂದು ಚಾಯ್ಸ್ ಅನ್ನ ಪ್ರೆಸ್ ಮಾಡೋದಕ್ಕೆ 18th December ಅಂಡ್ 19th December ಲಾಸ್ಟ್ ಡೇಟ್ ಇದೆ. ಸೊ ನೀವು ಈ 18th and 19th ಒಳಗಡೆಗೆ ಚಾಯ್ಸ್ ಅನ್ನ ಪ್ರೆಸ್ ಮಾಡಬೇಕು. ಸೊ ಈಗ ಚಾಯ್ಸ್ ಒನ್. ಸೊ ಚಾಯ್ಸ್ ಒನ್ ಅಂತ ಅಂದ್ರೆ ಈಗಾಗಲೇ ನಿಮಗೆ ನಿಮ್ಮ ಸ್ಟೂಡೆಂಟಿನ ಹೆಸರಿಗೆ, ಓಕೆ, ನಾನು ನಂದೇ ಎಕ್ಸಾಂಪಲ್ ತಗೊಳ್ತೀನಿ ಸ್ಟೂಡೆಂಟ್ಸ್. ಸೊ ರೂಪಶ್ರೀ, ಸೊ ರೂಪಶ್ರೀ, ಓಕೆ, ರೂಪಶ್ರೀಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯು ವಿ ಡಿ ಟಿ ಕಾಲೇಜ್ ಅಲಾಟ್ ಆಗಿದೆ. ಸೊ ಫೀಸ್ ಎಷ್ಟಿದೆ, ಸೊ 19,090 rupees ಅಂತ ಹೇಳ್ಬಿಟ್ಟು ಅನೌನ್ಸ್ ಆಗಿದೆ. ಸೊ ಇಷ್ಟು ಮಿನಿಮಮ್ ಇನ್ಫಾರ್ಮೇಶನ್. ಇಲ್ಲಿ ನಿಮ್ಮ ಡಿ ಸಿ ಟಿ ರ್ಯಾಂಕಿಂಗ್ ಅಥವಾ ಡಿ ಸಿ ಟಿ ರಿಜಿಸ್ಟರ್ ನಂಬರ್ ಅದೆಲ್ಲ ಇರುತ್ತೆ. ಸೊ ಮಿನಿಮಮ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಚಾಯ್ಸ್ ಒನ್, ಚಾಯ್ಸ್ ಟೂ, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್. ಸೊ ನಾನೀಗ ಈ ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿದ್ರೆ ಏನಾಗತ್ತೆ ಅಂತ ತಿಳ್ಕೊಂಡು ನಂತರ ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿ, ಓಕೆ. ಸೊ ಈಗ ಇಲ್ಲಿ ಬಂದಿರುವಂತ ಯು ವಿ ಡಿ ಟಿ ಕಾಲೇಜು ನನಗೆ ಸ್ಯಾಟಿಸ್ಫೈಡ್ ಇದೆ ಅಂದ್ರೆ ಅರ್ಥ ನನ್ಗೆ ಇಷ್ಟ ಇದೆ ಅಥವಾ ನನ್ಗೆ ಹೋಗೋಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಅಂತೇಳಿ. ಸೊ ಸ್ಯಾಟಿಸ್ಫೈ ಇದೆ, ಪ್ಲಸ್ ಐ ಆಮ್ ವಿಲ್ಲಿಂಗ್ ಟು ಪೇ ಕೆಇಎ ಫೀಸ್ 19,090 rupees. ಸೊ ನಾನು ಎಕ್ಸಾಂಪಲ್ ಈಗ ತಗೊಂಡಿರೋದು ಸ್ಟೂಡೆಂಟ್ಸ್, ಸೊ ನಿಮ್ಮ ಕೆಇಎಲ್ಲಿ ಫೀಸ್ ಸ್ಟ್ರಕ್ಚರ್ ಅನೌನ್ಸ್ ಆದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಜೊತೆಗೇನು ಅಂತ ಅಂದ್ರೆ ನಿಮ್ಗೆ ಯಾವ್ದು ಅಲಾಟ್ ಆಗಿದೆ ಅಲ್ಲೇ ಹೇಳ್ಬಿಡ್ತಾರೆ ಅವರು ಫೀಸ್ ಎಷ್ಟು ಪೇ ಮಾಡಬೇಕು ಅಂತ. ಸೊ ನನಗೆ ಕಾಲೇಜ್ ಹ್ಯಾಪಿ ಇದ್ದೀನಿ, ಜೊತೆಗೆ ನಾನು ಫೀಸ್ ಅನ್ನ ಪೇ ಮಾಡಕ್ಕೆ ರೆಡಿ ಇದ್ದೀನಿ ಅನ್ನೋ ಅಂತದಿದ್ರೆ ಮಾತ್ರನೇ ಚಾಯ್ಸ್ ಒನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿದ್ರೆ ಸ್ಟೂಡೆಂಟ್ ಯಾವ ಕಾರಣಕ್ಕೂ ನೆಕ್ಸ್ಟ್ ಯಾವ ರೌಂಡಿಗೂ ನೆಕ್ಸ್ಟ್ ಸಬ್ಸಿಕ್ವೆಂಟ್ ರೌಂಡ್ಸ್. ಸೊ ನಮ್ಗೆ ಡಿ ಸಿಇಟಿ ಏನಾಗ್ತದೆ ಅಂತ ಅಂದ್ರೆ ಇರೋದು ಎರಡೇ ರೌಂಡ್. ಸೊ ಎರಡ್ ರೌಂಡ್ ಯಾವ್ದು, ರೌಂಡ್ ನಂಬರ್ ಒನ್ ಫಸ್ಟ್ ರೌಂಡ್.
ಸೊ ಫಸ್ಟ್ ರೌಂಡ್ ಅಂದ್ರೆ ಚಾಯ್ಸ್ ಒನ್ ಕ್ಲಿಕ್ ಮಾಡೋದು. ಸೊ ಸೆಕೆಂಡ್ ರೌಂಡ್ ಅಂತ ಅಂದ್ರೆ ಚಾಯ್ಸ್ ಟೂ ಮತ್ತು ಚಾಯ್ಸ್ ತ್ರೀ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಷ್ಟೇ, ಎರಡೇ ರೌಂಡ್ ಇರೋದು ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಸಬ್ಸಿಕ್ವೆಂಟ್ ರೌಂಡ್ ಅಂದ್ರೆ ಯಾವುದು, ಸೆಕೆಂಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿಬಿಟ್ರೆ ನೀವು ನೆಕ್ಸ್ಟ್ ಯಾವ ಸಬ್ಸಿಕ್ವೆಂಟ್ ರೌಂಡ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ. ಓಕೆ, ಸೊ ಇದಾದ ಮೇಲೆ ನಿಮಗೆ ಚಲನ್ ಅನ್ನ ಡೌನ್ಲೋಡ್ ಆಪ್ಷನ್ ಸಿಗತ್ತೆ. ಸೊ ರಿಸಲ್ಟ್ ಬಂದ ತಕ್ಷಣನೇ ಹೋಗಿ ಚಲನ್ ಅನ್ನ ಚೆಕ್ ಮಾಡ್ರಿ, ಆದ್ರೆ ಫೈನ್. ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ವೇಟ್ ಮಾಡಿ, ಸ್ಟೂಡೆಂಟ್ಸ್ ಚಲನ್ ಡೌನ್ಲೋಡ್ ಆಪ್ಷನ್ ಕೊಡ್ತಾರೆ. ನೀವು ಚಾಯ್ಸ್ ಒನ್ ಕೊಟ್ರೆ ಆಪ್ಷನ್ ಅನ್ನ ನೀವ್ ಈಗ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಸೊ ನೀವ್ ಈಗ ಚಾಯ್ಸ್ ಒನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ, ಸೊ ಅದು ಒಳಗಡೆ ಎಲ್ಲಾ ಕಾಲೇಜಿನ ಮಕ್ಕಳನ್ನು ಆ ಡೇಟ್ ಒಳಗಡೆಗೆ, ಯಾವ ಒಳಗೆ, ಈಗ ಅವ್ರು ಹೇಳಿರೋ ಪ್ರಕಾರ 19th December 2020. ಸೊ 19th December 2020 ಒಳಗಡೆಗೆ ಎಲ್ಲಾರು ಆಯಾ ಅವ್ರಿಗೆ ಬೇಕಾಗಿರೋದನ್ನ ಚಾಯ್ಸ್ ಗಳನ್ನ ಪ್ರೆಸ್ ಮಾಡ್ತಾರೆ. ಸೊ ಚಾಯ್ಸ್ ನ ಪ್ರೆಸ್ ಮಾಡಿದ ನಂತರ ಅದು ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಆಗ್ಬೇಕು. ಕೆ ಎ ಬೋರ್ಡ್ ಅವರು ಅದಕ್ಕೆ ರಿಪ್ಲೈ ಅದನ್ನ ಚೆಕ್ ಮಾಡಿಕೊಂಡು ಅದು ಯಾರ್ಯಾರಿಗೆಲ್ಲ ಚಾಯ್ಸ್ ಒನ್ ಪ್ರೆಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರನೇ ಚಲನ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಅವರು ಒಂದು ಆ ಸಾಫ್ಟ್ವೇರ್ ಅಲ್ಲಿ ಏನಾದ್ರು ಅಪ್ಡೇಷನ್ ಮಾಡ್ಬೇಕಾಗಿರುತ್ತೆ. ಸೊ ಅಲ್ಲಿ ಒಂದ್ ಚೆಕಿಂಗ್ ಆಗ್ತಿರುತ್ತೆ, ಅಲ್ಲಿ ಒಂದ್ ಸಿಗ್ನೇಚರ್ ಗೆ ಹೋಗಿರ್ತಾರೆ. ಸೊ ಇದೆಲ್ಲ ಆಗೋದಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಿ ಸ್ಟೂಡೆಂಟ್ಸ್. ಸೊ ನಿಮ್ದು ಚಾಯ್ಸ್ ಕೊಟ್ಟ ನಂತರ ನಿಮ್ಗೆ ಚಲನ್ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಆ ಚಲನ್ ಅನ್ನ ಡೌನ್ಲೋಡ್ ಆಪ್ಷನ್ ಅನ್ನ ತಗೊಂಡು ಅವರು ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ ಯಾವ ಬ್ಯಾಂಕ್ ನಲ್ಲಿ ಯಾವ ಟೈಪ್ ಅಂದ್ರೆ DD ನ, ಚಲನ್ ನ, ಆನ್ಲೈನ್ ಅಥವಾ ಯಾವ ರೀತಿ ಅನ್ನೋಂಥದನ್ನ ನಾನು ಮತ್ತೆ ಸಪರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಸೊ ಅವ್ರು ಹೇಳಿರೋ ಪ್ರಕಾರ ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡೋಕು ಟೈಮ್ ಇರುತ್ತೆ ಮಕ್ಕಳೇ, ಡೇಟ್ ಇರುತ್ತೆ, ಲಾಸ್ಟ್ ಡೇಟು. ಸೊ ಅದಾದ್ಮೇಲೆ ನೀವು ಯಾವಾಗೂ ಹೋಗ್ತೀನಿ, ಡೇಟ್ ಮುಗಿದ್ಮೇಲೆ ಹೋದ್ರೆ ನಿಮ್ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಸೊ ನಿಮ್ಗೆ ಚಲನ್ ಅವ್ರು ಹೇಳಿರೋಂತ ಟೈಮ್ ಒಳಗಡೆನೆ ಡೌನ್ಲೋಡ್ ಮಾಡ್ಬೇಕು. ಸೊ ಬ್ಯಾಂಕಿಗೆ ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ ಕೂಡ ಇಲ್ಲೂ ಕೂಡ ಅವರು ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಡೇಟ್ ಅಂಡ್ ಟೈಮ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕೆಲವು ಸರಿ ಯಾವ್ದಾದ್ರು ಫೆಸ್ಟಿವಲ್ಸ್ ಬರುತ್ತೆ ಅಥವಾ ಏನಾದ್ರು ಬಂದ್ ಕರ್ನಾಟಕ ಬಂದ್ ಏನಾದ್ರು ಆಗುತ್ತೆ, ಏನಾದ್ರೂ ಇಶ್ಯೂಸ್ ಗಳು ಬರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಪ್ರೋಸೆಸ್ ಗಳನ್ನ ಮುಗಿಸ್ಕೊಳ್ಳಿ. ಓಕೆ, ಸೊ ಬ್ಯಾಂಕಿಗೆ ಆ ಟೈಮ್ ಅಲ್ಲಿ ಅವ್ರು ಹೇಳಿರೋ ಟೈಪ್ ಅಲ್ಲಿ ನೀವು ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡ್ಬೇಕು. ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡಿದ್ಮೇಲೆ ಬ್ಯಾಂಕ್ ಅವರು ನಿಮ್ಗೆ ರಿಸಿಪ್ಟ್ ಕೊಡ್ತಾರೆ ಸ್ಟೂಡೆಂಟ್ಸ್. ಟೋಟಲಿ 3 ನಿಮ್ಗೆ ರಿಸಿಪ್ಟ್ ಬರ್ತದೆ, ಅಂದ್ರೆ ನೀವು ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡಿದ್ಮೇಲೆ ಸೊ 3 ರಿಸಿಪ್ಟ್ಸ್ ಜನರೇಟ್ ಆಗುತ್ತೆ. 1 ರಿಸಿಪ್ಟ್, ಸೊ ಬ್ಯಾಂಕ್ ಸ್ಲಿಪ್ ಏನಿರುತ್ತೆ, ಈ ಬ್ಯಾಂಕ್ ಸ್ಲಿಪ್ ಅಲ್ಲಿ ಒಂದು ಸ್ಲಿಪ್ ಬಂದು ಬ್ಯಾಂಕಿನ ರೆಫರೆನ್ಸ್ ಇಟ್ಕೊಂತಾರೆ, ಒಂದು ಸ್ಲಿಪ್ ಬಂದು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಷನ್ ಆಗುವಾಗ ಕಾಲೇಜ್ಗಳಿಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಕೊಡಬೇಕು. ಇನ್ನು ಒಂದು ಸ್ಲಿಪ್ ಬಂದು ಸ್ಟೂಡೆಂಟ್ ರೆಫರೆನ್ಸ್ ಇರ್ತದೆ. ಓಕೆ, ಸೊ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ನೆಕ್ಸ್ಟ್ ಏನಾಯ್ತು, ಚಲನ್ ಡೌನ್ಲೋಡ್ ಮಾಡಿದ್ರಿ. ಸೊ ಅದಾದ್ಮೇಲೆ ಬ್ಯಾಂಕಿಗೆ ಹೋಗಿ ಪೇ ಮಾಡಿದ್ರಿ. ಒಂದು ವೇಳೆ ಸ್ಟೂಡೆಂಟ್ಸ್ ನೀವು ಬ್ಯಾಂಕ್ ಸ್ಲಿಪ್ ಅನ್ನ ಕಳ್ಕೊಂಡ್ರೆ ದಟ್ ಈಸ್ ಎ ಮೇಜರ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ. ಕೆಲವು ಕಾಲೇಜ್ಗಳಲ್ಲಿ ಚಲನ್ ಸ್ಲಿಪ್ಸ್ ಗಳು ಇಲ್ಲ ಅಂದ್ರೆ ಅಡ್ಮಿಷನ್ಸ್ ಗಳು ಕ್ಯಾನ್ಸಲ್ ಆಗೋ ಸಾಧ್ಯತೆನೂ ಇರುತ್ತೆ. ಫೀಸ್ ಅನ್ನ ಪೇ ಮಾಡಿದಾಗ ಚಲನ್ ಸ್ಲಿಪ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ. ಓಕೆ, ಸೊ ಬ್ಯಾಂಕಿಗೆ ನೀವು ಅಮೌಂಟ್ ಅನ್ನ ಪೇ ಮಾಡ್ತೀರಾ. ಸೊ ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡಿದ್ಮೇಲೆ ಕಾಲೇಜಿಗೆ ನೀವೇನ್ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಾಗ್ತದೆ. ಏನೇನ್ ತಗೊಂಡ್ ಅಡ್ಮಿಷನ್ ಆಗ್ಬೇಕು, ಸೊ ನೀವು ಫೀಸ್ ಪೇ ಮಾಡಿದ್ಮೇಲೆ ನಿಮಗೆ, ಸೊ ನಾನು ಇಲ್ಲಿ ನಂಬರ್ ಹಾಕ್ತೀನಿ. ಸೊ ಇದು ಚಲನ್ ಅನ್ನ ಡೌನ್ಲೋಡ್ ಮಾಡಿದ್ರಿ. 4ನೇ ಪ್ರೋಸೆಸ್ ಏನಾಯ್ತು,
ಸೊ ನೀವು ಹೋಗ್ಬಿಟ್ಟು ಬ್ಯಾಂಕಿಗೆ ಫೀಸ್ ಅನ್ನ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿದ್ಮೇಲೆ ಆಫ್ಟರ್ ಫೀಸ್ ಪೇಡ್, ಓಕೆ ಫೀಸ್ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿದ್ಮೇಲೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಯಾವಾಗ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು, 21st of December. ಸೊ ಅದು ನಿಮ್ಗೆಲ್ಲ ಪ್ರಾಸೆಸ್ಗಳಾಗಿ ಏನಾದ್ರೂ ಡೇಟ್ಸ್ಗಳು ಬದಲಾದ್ರೆ ನಿಮ್ ಕೆಇಎ ವೆಬ್ಸೈಟ್ ಅಲ್ಲಿ ಅಪ್ಡೇಷನ್ ನ ಕೊಡ್ತಾರೆ ಸ್ಟೂಡೆಂಟ್ಸ್. ಸೊ ಏನೆಲ್ಲ ತಗೊಂಡ್ ಹೋಗ್ಬೇಕು ಅನ್ನೋದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಓಕೆ. ಸೊ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬಿಟ್ಟು, ಸೊ ಇಲ್ಲೂ ಅಷ್ಟೇನೆ, ಕಾಲೇಜಿಗೆ ಹೋಗ್ಬಿಟ್ಟು ಕಾಲೇಜ್ಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಫೀಸ್ ಅನ್ನ ಪೇ ಮಾಡಬೇಕು. ಸೊ ನೀವ್ ಯಾವ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ತೀರಾ ಆ ಕಾಲೇಜಿನ ಫೀಸ್ ಪೇ ಮಾಡಬೇಕು. ಪ್ರತಿ ಕಾಲೇಜಿನ ಫೀಸ್ ಬೇರೆಯಾಗಿ ಇರ್ತದೆ ಸ್ಟೂಡೆಂಟ್ಸ್. ಎಲ್ಲ ಕಾಲೇಜು, ಈಗ ನೀವು ಆಲ್ಮೋಸ್ಟ್ ಗವರ್ಮೆಂಟ್ ಕಾಲೇಜ್ ಆದ್ರೆ ಮಾತ್ರ, ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಆದ್ರೆ ಎಲ್ಲ ಗವರ್ಮೆಂಟ್ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಅಂದ್ರೆ ಕೆಇಎಸ್ ಅಲ್ಲಿ ಕಟ್ ಆಫ್ ಫೀಸ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಪ್ರತಿ ಗವರ್ಮೆಂಟ್ ಕಾಲೇಜಿನ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಸೇಮೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಗವರ್ಮೆಂಟ್ ಕಾಲೇಜ್ ರಾಮನಗರ ಇರ್ಬೋದು, ಪ್ಯೂರ್ ಗವರ್ಮೆಂಟ್ ಕಾಲೇಜ್ UBDT ಕೂಡ ಪ್ಯೂರ್ ಗವರ್ಮೆಂಟ್ ಕಾಲೇಜ್, ನೆಕ್ಸ್ಟ್ ಪ್ಯೂರ್ ಗವರ್ಮೆಂಟ್ ಹಾವೇರಿ ಕಾಲೇಜ್ ಇರ್ಬೋದು. ಸೊ ಈ ಎಲ್ಲ ಗವರ್ಮೆಂಟ್ ಕಾಲೇಜಿನ ಫೀಸು ಸೇಮೇ ಇರ್ತದೆ. ಆದರೆ ಪ್ರೈವೇಟ್ ಕಾಲೇಜಿನಲ್ಲಿ ಎ-ಡೆಡ್ ಅಂತೇಳಿ ಸೀಟ್ಸ್ ಇರುತ್ತೆ. ಎ-ಡೆಡ್ ಸೀಟ್ಸ್ ಅಂತ ಅಂದ್ರೆ, ನೀವು ಗವರ್ಮೆಂಟ್ ಕಾಲೇಜಿಗೆ ಕೆಇಎಸ್ ಅಲ್ಲಿ ಫೀಸ್ ಎಷ್ಟು ಕಟ್ತೀರಾ, ಈವನ್ ಪ್ರೈವೇಟ್ ಕಾಲೇಜಿನ ಎ-ಡೆಡ್ ಸೀಟ್ಸ್ ಗಳಿಗೆ ಕೂಡ ಸೇಮ್ ಫೀಸ್ ಅನ್ನೇ ಪೇ ಮಾಡಬೇಕಾಗ್ತದೆ ಸ್ಟೂಡೆಂಟ್ಸ್. ಸೊ ಆ ಫೀಸ್ಗಳು ಸೇಮ್ ಆಗಿರ್ತದೆ. ಆದರೆ ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜಿನ ಫೀಸು ಬೇರೆಯಾಗಿರ್ತದೆ. ಸೊ ನೀವು ಆ ಕಾಲೇಜಿಗೆ ಫೀಸ್ ಅನ್ನ ಪೇ ಮಾಡಬೇಕು. ಸೊ ಕಾಲೇಜಿಗೆ ಫೀಸ್ ಪೇ ಮಾಡಿದ ನಂತರ, ಓಕೆನಾ, ಅವ್ರಿಗೇನು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಬೇಕು, ಆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಪ್ಲಡ್ಜ್ ಮಾಡ್ತೀರಾ. ಸೊ ಅದಾದ ನಂತರ, ಓಕೆ, ಸೊ ಡಾಕ್ಯುಮೆಂಟ್ಸ್ ಪ್ಲಡ್ಜ್ ಮಾಡಿದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಇಂಜಿನಿಯರಿಂಗ್ ಪ್ರೈವೇಟ್ ಇರ್ಬೋದು ಅಥವಾ ಗವರ್ಮೆಂಟ್ ಕಾಲೇಜಸ್ಗಳಿರ್ಬೋದು ಸ್ಟೂಡೆಂಟ್ಸ್, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟ ಮೇಲೆ ಆ ಒರಿಜಿನಲ್ ಡಾಕ್ಯುಮೆಂಟ್ನ ನಿಮ್ಮ 3 ವರ್ಷದ ಇಂಜಿನಿಯರಿಂಗ್ ಫಾರ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗಿರ್ಬೋದು, 4 ವರ್ಷನ ಎಷ್ಟು ವರ್ಷ ನಿಮ್ದು ಆರ್ಕಿಟೆಕ್ಚರು, ಸೊ ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ ಮುಗಿಯೋವರೆಗೂ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಅವರು ಪ್ರೊವೈಡ್ ಮಾಡೋದಿಲ್ಲ. ಇಂಜಿನಿಯರಿಂಗ್ ಮುಗಿದು ಅಥವಾ ಲಾಸ್ಟ್ ಸೆಮಿಸ್ಟರ್ಗೆ ಇರುವಾಗ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ವಾಪಸ್ ಕೊಡ್ತಾರೆ. ಒಂದು ವೇಳೆ ನೀವು ಚಾಯ್ಸ್ 1 ಅನ್ನ ಪ್ರೆಸ್ ಮಾಡಿ ಕೆಇಎ ಅವ್ರಿಗೆ ಫೀಸನ್ನು ಪೇ ಮಾಡಿ ನನ್ನ ಕಾಲೇಜ್ಗೆ ಈಗ ಹೋಗಲ್ಲ ಅಂತ ಅಂದ್ರೆ ಫೈನ್, ಕೆಇಎ ಫೀಸು ಹೋಗುತ್ತೆ. ಅದು ನೀವು ಬಿಫೋರ್ ದ ಡೇಟ್ ಒಳಗಡೆಗೇನಾದ್ರೂ ರೀಫಂಡಿಗೆ ಅಪ್ಲೈ ಮಾಡದೇ ಇದ್ರೆ, ಓಕೆ. ಇನ್ನು ನೀವು ಕಾಲೇಜಿಗೆ ಫೀಸ್ ಪೇ ಮಾಡಿ, ಓಕೆನಾ, ಜಸ್ಟ್ ಕಾಲೇಜಿಗೆ ಫೀಸ್ ಪೇ ಮಾಡಿ ಕೇವಲ ಒಂದೇ ದಿನ ಆದ್ಮೇಲೆ ನನ್ಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಡ, ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಅಂದ್ರೆ ಫೀಸ್ ಪೇ ಮಾಡಿದ್ರೆ ಫೀಸ್ ರೀಫಂಡ್ ಆಗಲ್ಲ. ನೀವು ಒರಿಜಿನಲ್ ಡಾಕ್ಯುಮೆಂಟ್ ನ ಕೊಟ್ಟೇನೆ ಅವ್ರು ಫೀಸ್ ಕಲೆಕ್ಟ್ ಮಾಡೋದು. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀವು ಒಂದ್ಸರಿ ಪ್ಲೆಡ್ಜ್ ಮಾಡಿ ಕೇವಲ 1 ಡೇ ಆದ್ರೂ ಕೂಡ, ಅಂದ್ರೆ ನೀವು ಕೊಟ್ಟ ತಕ್ಷಣ ಮುಗೀತು, ಓಕೆ, ಅವ್ರು ನಿಮ್ಗೆ ವಾಪಸ್ ಕೊಡೋದಿಲ್ಲ. ಕೆಲವು ಕಾಲೇಜ್ಗಳಲ್ಲಿ 3 ವರ್ಷದ ಫೀಸ್ಗಳನ್ನ ನೀವೇನಾದ್ರೂ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಮುಂದೆ ಇರುವಂತ ಎಲ್ಲಾ ವರ್ಷದ ಫೀಸ್ಗಳನ್ನ ಪೇ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕು ಅನ್ನೋ ರೂಲ್ ಕೂಡ ಕೆಲವು ಕಾಲೇಜ್ಗಳಲ್ಲಿದೆ. ಮೋಸ್ಟ್ ಆಫ್ ದ, ಯಾಕಂದ್ರೆ ಇದು ನೀವು ಹೋಗೋದೇ ಗವರ್ಮೆಂಟ್ ಸೀಟ್ ಥ್ರೂ, ಸೊ ನೀವು ಹೋಗ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿದ್ರೆ ಅದು ಏನಾಗುತ್ತೆ, ಬಡ ಮಕ್ಕಳಿಗೆ, ನಿಜವಾಗ್ಲೂ ಬೇಕಾಗಿರುವಂತ ಓದೋ ಅಂತ ಮಕ್ಕಳಿಗೆ ಆ ಸೀಟನ್ನ ವೇಸ್ಟ್ ಆಗತ್ತೆ. ಮಕ್ಕಳೇ, ನೀವು ಸೆಕೆಂಡ್ ಇಯರ್ಗೆ ಹೋಗಿ ಥರ್ಡ್ ಇಯರ್ಗೆ ನಾನು ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದ್ರೆ
ಮೂರು ಮತ್ತು ನಾಲ್ಕನೇ ವರ್ಷದಲ್ಲಿ ಆ ಸೀಟಿಗೆ ಯಾರಾದ್ರೂ ಒಂದು ಸ್ಟೂಡೆಂಟ್ ಓದ್ಬೋದಿತ್ತು, ಯಾರಿಗೂ ಹಂಗೆ ಡೈರೆಕ್ಟ್ ಆಗಿ ತಗೊಳಕ್ ಬರಲ್ಲ. ಸೊ ಅದರಿಂದ ನೀವು ಗೌರ್ಮೆಂಟಿಗೂ ಲಾಸ್ ಮಾಡ್ತಿದ್ದೀರಾ, ಆ ಕಾಲೇಜ್ ಅವ್ರಿಗೂ ಕೂಡ ಲಾಸ್ ಆಗ್ತದೆ. ನೀವು ತಗೊಳ್ದಿದ್ರೆ ಅಟ್ಲೀಸ್ಟ್ ಬೇರೆ ಯಾರಾದ್ರೂ ತಗೊಳ್ತಾ ಇದ್ರು, ಸೊ ದಟ್ ನೀವು ಕಾಲೇಜ್ ನ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಓದೋದಾದ್ರೆ ಮಾತ್ರನೇ ನೀವು ಕಾಲೇಜ್ ನ ಫೀಸ್ ನ ಪೇ ಮಾಡಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಪ್ಲೆಡ್ಜ್ ಮಾಡಬೇಕು. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟ ಆಗಿದ ನಂತರ ನೀವೇನ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು ಕೆಇ ಅವ್ರಿಗೆ. ಆಪ್ಷನ್ ಎಂಟ್ರಿಗೆ ಮತ್ತೆ ಬರಬೇಕು. ಆಪ್ಷನ್ ಎಂಟ್ರಿಲಿ ಬಂದ್ಬಿಟ್ಟು ಕೆಇ ಅವರಿಗೆ ರಿಪೋರ್ಟ್ ಮಾಡಬೇಕು, ನಾನು ಕಾಲೇಜಿಗೆ ಜಾಯಿನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಇನ್ಫಾರ್ಮ್ ಮಾಡಬೇಕು. ಒಂದ್ ವೇಳೆ ನೀವು ಇದನ್ನ ಇನ್ಫಾರ್ಮ್ ಮಾಡದೇ ಇದ್ರೆ ನೀವು ಕಾಲೇಜ್ಗೆ ಹೋಗಿ ಕಾಲೇಜ್ ಜಾಯಿನ್ ಆಗಿದ್ರು ಕೂಡ ಏನಾಗುತ್ತೆ, ನಿಮ್ಮ ಸೀಟ್ ಕ್ಯಾನ್ಸಲ್ ಆಗತ್ತೆ. ಓಕೆ, ಸೀಟ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ನಿಮ್ಮ ಕೆಇಎ ಫೀಸು ರೀಫಂಡ್ ಆಗಲ್ಲ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಫೀಸ್ ಪೇ ಮಾಡಿರೋ ಫೀಸು ಕೂಡ ರೀಫಂಡ್ ಆಗೋದಿಲ್ಲ. ಸೊ ಇದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಓಕೆ, ಸೊ ಈಗ ಸೊ ಕೆಇಎ ಅವ್ರಿಗೆ ಫೀಸ್ ಪೇ ಮಾಡಿರ್ತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಎಷ್ಟು ಪಾಯಿಂಟ್ ಆಯ್ತು ನಮ್ದು, 8 ಪಾಯಿಂಟ್ ಆಗಿದೆ ಅಲ್ವಾ. ಸ್ಟೂಡೆಂಟ್ಸ್, ನಾನ್ ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ಬೇರೆ ಮಕ್ಕಳಿಗೂ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗಲಿ. ಸೊ ದಟ್ ನನಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಇದ್ರ ಮೂಲಕ ನಮ್ಮ ಡಿ ಸಿ ಟಿ ಕೋಚಿಂಗಿಗೆ ಯಾರಾದರೂ ಜಾಯಿನ್ ಆಗೋರಿದ್ರೆ ಅವ್ರಿಗೆ ರೆಫರ್ ಮಾಡಿ ಸ್ಟೂಡೆಂಟ್ಸ್. ಸೊ 9th ಎನಿವೇಸ್ ನಾವು 100% ಕ್ವಾಲಿಟಿ ಕೋಚಿಂಗ್ ನ ಪ್ರೊವೈಡ್ ಮಾಡ್ತೀವಿ. ತುಂಬಾ ಒಳ್ಳೆ ರ್ಯಾಂಕಿಂಗ್ಸ್ ಗಳನ್ನ ತಗೊಂಡಿದ್ದಾರೆ. ಈ ವರ್ಷ ನಮ್ಮ ಕೋಚಿಂಗ್ ಅಲ್ಲಿ 79 ರ್ಯಾಂಕಿಂಗ್. ರಾಹುಲ್ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಸಾರಿ ಸಿಬಿಕೊಳ್ಳಿ ಪಾಲಿಟೆಕ್ನಿಕ್ ಇಂದ ತಗೊಂಡಿದ್ದಾರೆ. ಬಾಪೂಜಿ ಪಾಲಿಟೆಕ್ನಿಕ್ ಇಂದ ಡಿ ಆರ್ ಆರ್ ಕಾಲೇಜ್ ಇಂದ ಮೊಹಮ್ಮದ್ ಜೈನ್ ಅಂತೇಳಿ ಅವ್ರು ಎಷ್ಟು 100 ಸಮಥಿಂಗ್ ತೆಗ್ದಿರೋದು. 120 ಶಾಯಿನಾ ಬಾನು ಅಂತ ಹೇಳ್ಬಿಟ್ಟು ಬಾಪೂಜಿ ಪಾಲಿಟೆಕ್ನಿಕ್ ಸಿ ಎಸ್ ಬ್ರಾಂಚ್. ಆಮೇಲೆ 300 something ಡಿ ಆರ್ ಆರ್ ಕಾಲೇಜ್ ಇ ಎನ್ ಡಿ ಬ್ರಾಂಚ್ ರಾಜು. ಆಮೇಲೆ ಸ್ವಾತಿ ಬಾಪೂಜಿ ಪಾಲಿಟೆಕ್ನಿಕ್ ಇಂದ 555 ರ್ಯಾಂಕಿಂಗ್. ತುಂಬಾ ಮಕ್ಕಳಿದ್ದಾರೆ, ಮಕ್ಕಳೇ ಒಳ್ಳೆ ರ್ಯಾಂಕಿಂಗ್ ತೆಗ್ದಿರೋದು. ನಂಗೆ ತುಂಬಾ ನೆನಪಿರೋ ಅಂತ ರ್ಯಾಂಕಿಂಗ್ಸ್ ನ ಹೇಳ್ತಾ ಇರೋದು. ಸೊ ದಟ್ ಯು ಕ್ಯಾನ್ ರೆಫರ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಫಾರ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಪಾಯಿಂಟಿಗೆ ಬರೋಣ. ಸೊ ಆಪ್ಷನ್ ಎಂಟ್ರಿಗೆ ಬಂದು ಆಯ್ತು. ಸೊ ಕೆಇಎಗೆ ನೀವು ಫೀಸ್ ಅನ್ನ ಪೇ ಮಾಡಿ. ಈಗ ನೀವು ಕೆಇಎಗೆ ಇಲ್ಲಿ ಮೆನ್ಷನ್ ಆಗಿದೆ ಅಲ್ವಾ. ಸೊ ಸ್ಟೂಡೆಂಟ್ಸ್, ನಾನು ಈ ಕಾಲೇಜಿಂದ ಎಕ್ಸಾಂಪಲ್ ತೋರಿಸಿದ್ದೀನಿ, ನಿಮ್ಗೆ ಯಾವ ಕಾಲೇಜಿಂದ ಬೇಕಾದ್ರೂ ಬರ್ಬೋದು. ಕೆಇಎಗೆ ನೀವು ಫೀಸ್ ಅನ್ನ ಪೇ ಮಾಡ್ತೀರ, ಆದ್ರೆ ಕಾಲೇಜಿಗೆ ನೀವು ಜಾಯಿನ್ ಆಗ್ಬೇಕು ಅಂತಾನೆ ನಿಮ್ಗೆ ಇಂಟ್ರೆಸ್ಟ್ ಇರೋದು. ನೀವು ಕನ್ಫ್ಯೂಸ್ ಆಗಿರೋ ಈಗ ಇವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಇವತ್ತಿನ ಡಾಕ್ಯುಮೆಂಟ್ಗೆ, ಇವತ್ತಿನ ನಾನು ವಿಡಿಯೋ ಮಾಡ್ಬೇಕಾದ್ರೆ ಕೆಇಎ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಆಗಿರುವಂತದ್ದು ಕಾಲೇಜಿಗೆ ಜಾಯಿನ್ ಆಗೋದು 21st of December. ಸೊ 21st of December 5:30 PM. ಸೊ ಈ ಟೈಮ್ ಒಳಗಡೆಗೆ ಓಕೆ ನೀವೇನಾದ್ರೂ ಜಾಯಿನ್ ಆಗದೇ ಇದ್ರೆ, ಓಕೆ ಸೊ ನೀವು ಕಾಲೇಜಿನ ಜಾಯಿನ್ ಆಗದೆ ಇದ್ರೆ ಆನ್ ದ ಡೇಟ್ ಅಂಡ್ ಆನ್ ದ ಟೈಮ್ ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅನ್ನ ಕೊಡೋದಿಲ್ಲ ಅವರು. ಎಕ್ಸ್ಟೆನ್ಷನ್ ಆಫ್ ಟೈಮ್ ಅನ್ನ ಓಕೆ ವಿಲ್ ನಾಟ್ ಪ್ರೊವೈಡ್. ಸೊ ಪ್ರೊವೈಡ್ ಮಾಡೋದಿಲ್ಲ. ಸೊ ಅದಾದ ನಂತರ ನೀವು ಯಾವ ಅಪ್ಕಮಿಂಗ್ ರೌಂಡ್ಸ್ ಗಳಿಗೆ ಕೂಡ ಅಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈವನ್ ನೀವು ಒಳ್ಳೆ ರ್ಯಾಂಕ್ ತಗೊಂಡಿದ್ರು ಕೂಡ. ಸೊ ಇವಾಗ ಏನಾಗತ್ತೆ ಅಂತ ಅಂದ್ರೆ, ಸೊ ನೀವು ಕಾಲೇಜಿಗೆ ಕೆಇಎಗೆ ಫೀಸ್ ಕಟ್ಟಿದ್ದೀರಾ, ಕಾಲೇಜಿಗೆ ಫೀಸ್ ಕಟ್ಟಿಲ್ಲ, ಅಥವಾ ಕಾಲೇಜಿಗೆ ಫೀಸ್ ಕಟ್ಟಿ ನೀವು ಜಾಯಿನ್ ಆದ್ರೂ ಕೂಡ ಕೆಇಎವ್ರಿಗೆ ತಿಳಿಸಿಲ್ಲ. ಓಕೆ ನೋಡ್ರಿ, ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಕೆಇಎಗೆ ಫೀಸ್ ಕಟ್ಟಿದ್ದೀರಾ,
ಕಾಲೇಜಿನ ಫೀಸ್ ಕಟ್ಟಿಲ್ಲ ಅಥವಾ ಕೆಇಎ ಫೀಸ್ ಪೇ ಮಾಡಿದ್ದೀರಾ ಕಾಲೇಜ್ಗೂ ಫೀಸ್ ಪೇ ಮಾಡಿದ್ದೀರಾ ನೀವು ಕಾಲೇಜ್ಗೂ ಹೋಗ್ತಿದ್ದೀರಾ ಆದ್ರೆ ಕೆಇಎ ಅವರಿಗೆ ತಿಳಿಸಿಲ್ಲ ಹೌದಾ ಕೆಇಎ ಅವರಿಗೆ ತಿಳಿಸಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಕೋಬೇಕು ಅವರು ಕಾಲೇಜಿಗೆ ಜಾಯಿನ್ ಆಗಿಲ್ಲ ಅಂತ ತಿಳ್ಕೊಳ್ತಾರೆ ಆ ಡೇಟ್ ಒಳಗಡೆ ನೀವು ಇನ್ಫಾರ್ಮ್ ಮಾಡದೇ ಇದ್ರೆ ಈವನ್ ಫೀಸ್ ಪೇ ಮಾಡಿದ್ರು ಕೂಡ ಓಕೆನಾ ಈವನ್ ಕಾಲೇಜಿಗೆ ಫೀಸ್ ಪೇ ಮಾಡಿ ಕೆಇಎಗೆ ಕಾಲೇಜ್ ಜಾಯಿಂಟ್ ಅಂತ ಹೇಳ್ಬಿಟ್ಟು ತಿಳಿಸ್ಲಿಲ್ಲ ಅಂದ್ರು ಅವಾಗ ಏನಾಗ್ತದೆ ಅಂದ್ರೆ ನಿಮ್ಮ ಸೀಟ್ ಅಂದ್ರೆ ಕಾಲೇಜ್ ಜಾಯಿನ್ ಆಗಿದ್ರೆ ಸೀಟ್ ಕ್ಯಾನ್ಸಲ್ ಆಯ್ತು ಸೊ ನೀವು ಕಾಲೇಜಿಗೆ ಕೆಇಎ ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡಿಲ್ಲ ಅಂದ್ರೂ ಏನಾಯ್ತು ಸೀಟ್ ಕ್ಯಾನ್ಸಲ್ ಆಯ್ತು ಕರೆಕ್ಟ್ ಅಲ್ವಾ ಸೊ ಇಲ್ಲು ಸೀಟ್ ಕ್ಯಾನ್ಸಲ್ ಆಯ್ತು ಈಗ ಕ್ಯಾನ್ಸಲ್ ಆಗಿರೋ ಸೀಟು ಓಕೆ ಈ ಕ್ಯಾನ್ಸಲ್ಡ್ ಸೀಟ್ ಏನಾಯ್ತು ರಿವರ್ಟ್ ಬ್ಯಾಕ್ ಮಕ್ಕಳೇ ನನ್ ಕನ್ನಡ ಡಾಕ್ಯುಮೆಂಟ್ ಇದೆ ಬಟ್ ನನ್ ಕನ್ನಡದಲ್ಲಿ ಕೆಲವು ವರ್ಡ್ಗಳನ್ನ ನನ್ಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ನನಗ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಐ ಆಮ್ ಕಂಫರ್ಟಬಲ್ ವಿತ್ ಲೈಕ್ ದಿಸ್ ಆಫ್ ಎಕ್ಸ್ಪ್ಲನೇಷನ್ಸ್ ಸೊ ನಾನು ಈಗ ಕೊಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ನಂಗೆ ಏನೋ ಅರ್ಥ ಆಗ್ತಾ ಇಲ್ಲ ಸೊ ದಟ್ ನೀವು ಕಮೆಂಟ್ ಬಾಕ್ಸ್ ಅಲ್ಲೇನೆ ನೀವು ಏನೇ ಇನ್ಫಾರ್ಮೇಶನ್ ನನಗೆ ಕಳಿಸ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಗಳಲ್ಲಿ ತಿಳಿಸಿ ಈವನ್ ಇದು ಯೂಸ್ಫುಲ್ ಆಗ್ತಾ ಇದೆ ಅಥವಾ ಈ ತರ ಚೇಂಜಸ್ ಬೇಕು ನೀವೇನೇ ಹೇಳಂಗಿದ್ರು ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಸ್ಟೂಡೆಂಟ್ಸ್ ಸೊ ದಟ್ ಐ ಗೆಟ್ ಎ ಗುಡ್ ಮೋಟಿವೇಟ್ ಟು ಹೆಲ್ಪ್ ಅದರ್ ಸ್ಟೂಡೆಂಟ್ಸ್ ದಿಸ್ ಇಸ್ ಅ ಒನ್ ಪಾಯಿಂಟ್ ಜೊತೆಗೆ ಏನು ಅಂದ್ರೆ ನಾನು ತುಂಬಾ ಬ್ಯುಸಿ ಇರ್ತೀನಿ ಆಕ್ಚುಲಿ ನಮ್ PWD ನಮ್ ಟೆಕ್ನೋಗಿಕ್ಸ್ ಇನೋವೇಶನ್ಸ್ ನಲ್ಲಿ PWD ಗವರ್ನಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಜೂನಿಯರ್ ಇಂಜಿನಿಯರ್ ದು ಕೋಚಿಂಗ್ ಕೂಡ ನಡೀತಾ ಇದೆ ಸೊ ನಾನು ಅದರದಲ್ಲೂ ಬ್ಯುಸಿ ಆಗಿರ್ತೀವಿ ನಮ್ಮ DCT ಈ ಪ್ರಾಸೆಸ್ ಗಳು ನಮ್ಮ ಟೆಕ್ನೋಗಿಕ್ಸ್ ಇನೋವೇಶನ್ ಸ್ಟೂಡೆಂಟ್ಸ್ ಗಳಿಗೆ ರಿಪ್ಲೈ ಮಾಡೋದು ದೇ ಆರ್ ಅವರ್ ಯುನೋ ಹೈಯೆಸ್ಟ್ ಪ್ರಿಯಾರಿಟಿ ಬಿಕಾಸ್ ಅವ್ರ ಕೋಚಿಂಗ್ ಜಾಯಿನ್ ಆಗಿದ್ದಾರೆ ನಾನು ಅವ್ರಿಗೆ ಎಲ್ಲ ವಿಷಯಗಳನ್ನ ತಿಳಿಸೋದು ಅದು ನನ್ನ ಆದ್ಯ ಕರ್ತವ್ಯ ಆಗಿದೆ ಸೊ ದಟ್ ನಾನು ನಮ್ಮ ಕೋಚಿಂಗ್ ಮಕ್ಕಳಿಗೆ ರಿಪ್ಲೈ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀನಿ ನಾನು ಯೂಟ್ಯೂಬ್ ಏನೋ ಕಮೆಂಟ್ಗಳನ್ನ ಓದೋದಕ್ಕೆ ಟೈಮ್ ಇರೋದಿಲ್ಲ ನನ್ ಟೈಮ್ ಆದಾಗ ಡೆಫಿನೆಟ್ಲಿ ನಾನು ಅದನ್ನ ಓದಿ ನಂಗೆ ಸಾಧ್ಯ ಆದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಸ್ಟೂಡೆಂಟ್ಸ್ ಓಕೆ ಸೊ ಕ್ಯಾನ್ಸಲ್ಡ್ ಸೀಟ್ ರಿವರ್ಟ್ ಬ್ಯಾಕ್ ಟು ದ ಪೂಲ್ ಮೀನ್ಸ್ ಅಂದ್ರೆ ಈಗ ನಿಮ್ಗೆ ಚಾಯ್ಸ್ ಒನ್ ಮಾಡ್ಕೊಂಡ್ಮೇಲೆ ಪಾಪ ಚಾಯ್ಸ್ ಟೂ ಚಾಯ್ಸ್ ತ್ರೀ ಎಲ್ಲ ಹೋಗ್ತಿದಾರಲ್ವಾ ಮಕ್ಕಳು ಸೊ ಕೆಲವ್ರು ಚಾಯ್ಸ್ ಟೂ ಪ್ರೆಸ್ ಮಾಡಿರ್ತಾರೆ ಚಾಯ್ಸ್ ಟೂ ಪ್ರೆಸ್ ಮಾಡಿದಾಗ ನಾನು ಇದಕ್ಕೆ ಮುಂಚೆ ಒಂದ್ ವಿಡಿಯೋ ರಿಲೀಸ್ ಮಾಡಿದ್ದೀನಿ ಮಕ್ಕಳ ಒಂದ್ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋದು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗ ನಾನು ಮಾತಾಡ್ತಿರೋದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಸೊ ಚಾಯ್ಸ್ ಟೂ ಪ್ರೆಸ್ ಮಾಡಿರೋ ಸ್ಟೂಡೆಂಟ್ ಗೆ 5ನೇ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ಪಾಪ ಅವರು 4ನೇ ಕಾಲೇಜ್ ಸಿಕ್ಕರೆ ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಅಂದ್ರೆ ಮೀನ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸೊ ದಟ್ ಈ ರೀತಿ ಏನಾದ್ರೂ ಪ್ರಾಸೆಸ್ ಅಲ್ಲಿ ನೀವು ಕಾಲೇಜಿನ ಬಿಟ್ರೆ ಅಥವಾ ಈ ತರ ಏನಾದ್ರೂ ನೀವು ಮಿಸ್ಟೇಕ್ಸ್ ಮಾಡಿದಾಗ ಈಗ ಅಕಸ್ಮಾತ್ ಇಲ್ಲಿ ಅಂದ್ರೆ ನನಗೆ ಬೋರ್ಡ್ ಅಲ್ಲಿ ಸ್ಪೇಸ್ ಇಲ್ಲ ಓಕೆ ಇಲ್ಲ ತೋರಿಸ್ತೀನಿ ಸೊ 1 2 3 4 5 6 7 8 9 10 ಸೊ ನನ್ಗೆ 5ನೇ ಕಾಲೇಜ್ ಅಲ್ಲಿ ಸೀಟು ಸಿಕ್ಕಿರೋದಕ್ಕೆ ಯಾರೋ ಒಂದು ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ನಾನು ರಾಜು ಅಂತ ತಗೊಳ್ತೀವಿ ಓಕೆ ಈಗ ರಾಜು ಏನಾಗಿದೆ 5th ಕಾಲೇಜ್ ನ ಅವರು ಚಾಯ್ಸ್ ಟೂ ಪ್ರೆಸ್ ಮಾಡಿದ್ದಾರೆ ಓಕೆ ಚಾಯ್ಸ್ ಟೂ ಪ್ರೆಸ್ ಮಾಡಿರೋದ್ರಿಂದ ಸಪೋಸ್ ಇಲ್ಲಿ ಚಾಯ್ಸ್ ಒನ್ ಪ್ರೆಸ್ ಮಾಡಿರೋ ಸ್ಟೂಡೆಂಟ್ ಓಕೆನಾ ಇಲ್ಲಿ ಯಾವ್ದೋ ಕಾಲೇಜಿಂದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ ಇಲ್ಲಿ UBDT ಕೊಟ್ಟಿರೋಣ ಇಲ್ಲಿ RV ಕೊಟ್ಟಿರೋಣ RV ಕಾಲೇಜ್ ಸೆಲೆಕ್ಷನ್ ಆಗಿದೆ ಬೇಡ ನಾನು ಇಲ್ಲಿ UBDT ಕೊಡ್ತೀನಿ ಇಲ್ಲಿಗೆ RV ಕೊಟ್ಟಿರ್ತೀನಿ ಓಕೆ ಮಕ್ಕಳೇ ಇಲ್ಲಿ ನಾನು ಯಾವ್ದು ಕಾಲೇಜ್ಗಳಿಗೆ ಇದಕ್ ಮಾಡ್ತಾ ಇಲ್ಲ ಜಸ್ಟ್ ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ ಓಕೆ ಸೊ ಈಗ ನೋಡ್ರಿ ನನ್ ಚಾಯ್ಸ್ ಟೂ ಯಾರೋ ಒಂದ್ ಸ್ಟೂಡೆಂಟ್ ರಾಜು ಈಗ ಫಾರ್ ಎಕ್ಸಾಂಪಲ್ ರೂಪಶ್ರೀ ಕಾಲೇಜ್ ಫೀಸ್ ಪೇ ಮಾಡಿದ್ದಾರೆ ಇಲ್ಲೇನಾಯ್ತು ಕಾಲೇಜಿಗೆ ನಾನು ಪೇ ಮಾಡ್ಲಿಲ್ಲ ಸೊ ನಾನು ಪೇ ಮಾಡಿಲ್ಲ ಅಂದ್ರೆ ಆಟೋಮೆಟಿಕಲಿ ನನ್ ಸೀಟ್ ಕ್ಯಾನ್ಸಲ್ ಆಯ್ತಾ ಕ್ಯಾನ್ಸಲ್ ಆದ್ಮೇಲೆ ಅದು ವಾಪಸ್ ಸ್ಕೂಲಿಗೆ ಹೋಗುತ್ತೆ ಅಂದ್ರೆ ಪಾಪ ಬೇರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಸೊ ಆ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ನಾನು ಅವಾಗ್ಲೇನೆ ಎಕ್ಸಾಂಪಲ್ ಕೊಟ್ಟ ಪ್ರಕಾರ ನಂದು 255 ರಾಜುದೇನು 256 ರ್ಯಾಂಕಿಂಗ್ ಎಕ್ಸಾಂಪಲ್ ಈಗ ತಗೊಂತಿರೋದು ಸೊ ದಟ್ ಅವಾಗ ಏನಾಯ್ತು ನಾನ್ ಸೀಟ್ ನ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ರಾಜುಗೂ
ಈಗ ನೋಡ್ರಿ ನಾನು ಚಾಯ್ಸ್ ಒನ್ ಪ್ರೆಸ್ ಮಾಡಿದ್ದೆ, ಸೊ ರಾಜು ಚಾಯ್ಸ್ ಟೂ ಪ್ರೆಸ್ ಮಾಡಿದಾನೆ. ಸೊ ನಾನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ರಾಜು ಚಾಯ್ಸ್ ಟೂ ಪ್ರೆಸ್ ಮಾಡಿರೋದ್ರಿಂದ ಈ ಸೀಟ್ ವಾಪಸ್ ಹೋಗುತ್ತೆ. ಸೊ ದಟ್ ಮೇ ಬಿ ಅವರಿಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಈ ರೀತಿ ಮಾಡಿದಾಗ ಅಂದ್ರೆ ಇದು ವಾಪಸ್ ಸೆಕೆಂಡ್ ರೌಂಡ್ ಆಫ್ ಅಂದ್ರೆ ಪೂಲ್ಗೆ ಹೋಗುತ್ತೆ. ಎಲ್ಲಿಗೆ? ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಬಟ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಯಾರೂ ಚಾಯ್ಸ್ ಒನ್ ಪ್ರೆಸ್ ಮಾಡಿ ಕೆ ಎಗೆ ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡಿ ವಾಪಸ್ ಏನೋ ತೊಂದರೆ ಮಾಡ್ಕೊಂಡು ವಾಪಸ್ ಕಾಲೇಜ್ ಈ ಬರೋದು ಸ್ವಲ್ಪ ಕಡಿಮೆ. ಕೆಲವು ಮಕ್ಕಳು ಓಕೆ ಚಾಯ್ಸ್ ಒನ್ ಪ್ರೆಸ್ ಮಾಡಿರ್ತಾರೆ, ಆಫ್ಟರ್ ದಟ್ ಏನೋ ಪಾಪ ಅವ್ರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಕಾಲೇಜನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಎಲ್ಲೂ ಬಹಳ ರೇರ್ ಕೇಸಸ್ ಎಲ್ಲ ಆಗತ್ತೆ. ಸೊ ಆ ಟೈಮಲ್ಲಿ ಈ ಚಾಯ್ಸ್ ಟೂ ಅವ್ರಿಗೆ ಸಿಗೋ ಚಾನ್ಸಸ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ಆಯ್ತು. ಸೊ ರಿವರ್ಟ್ ಅಂತೇಳಿ ಆಯ್ತು. ಸೊ ನೆಕ್ಸ್ಟ್ ಏನಾಯ್ತು? ಕೆ ಎ ಫೀಸ್. ಈಗ ಸೀಟ್ ವಾಪಸ್ ಇಲ್ಲಿಗೆ ಬಂತು, ಕರೆಕ್ಟ್ ಅಲ್ವಾ? ಯಾವ ಕೇಸ್ ಅಲ್ಲಿ? ಈಗ ನಾನು ಇಲ್ಲೂ ಕೆ ಎ ಫೀಸ್ ಪೇ ಮಾಡಿದ್ದೀನಿ, ಕಾಲೇಜಿಗೆ ಫೀಸ್ ಪೇ ಮಾಡದೆ ಇದ್ರು, ಅಥವಾ ಕಾಲೇಜಿಗೂ ಫೀಸ್ ಪೇ ಮಾಡಿದ್ದೀನಿ, ಕೆ ಎಗೂ ಮಾಡಿದ್ದೀನಿ. ಸೊ ಅಂತ ಟೈಮಲ್ಲಿ ಕೆ ಇ ಎಗೆ ನೀವೇನ್ ಈ ಫೀಸ್ ಪೇ ಮಾಡಿದ್ರಲ್ವಾ ಫೀಸನ್ನ, ಮಕ್ಕಳೇ ನಾನಿಲ್ಲಿ ಹೇಳ್ತಿರೋದು 19,000 ಇರಲ್ಲ, ಕೆಲವ್ರಿಗೆ 49,000 ಸಮಥಿಂಗ್ ಇದೆ, ಕೆಲವ್ರಿಗೆ 55,000. ಸೊ ಈ 55,000 ಒಂದು ಮಧ್ಯಮ ಕುಟುಂಬದವ್ರಿಗೆ ಇಟ್ ಇಸ್ ಎ ವೆರಿ ಬಿಗ್ ಅಮೌಂಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದುಡ್ಡಿನ ಮ್ಯಾಟರ್ ಇದೆ ಇದ್ರಲ್ಲಿ. ಸುಮ್ಮನೆ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿಲ್ಲ ನಾನು. ಓಕೆ, ಸೊ ನೀವಿಲ್ಲಿ ಏನ್ ಪೇ ಮಾಡಿರ್ತೀರಾ ಈ ಕೆ ಇ ಎ ಫೀಸ್ ನಿಮಗೆ ರೀಫಂಡ್ ಆಗೋದಿಲ್ಲ. ಓಕೆ, ರೀಫಂಡ್ ಆಗಲ್ಲ. ನಾನ್ ಕೆ ಇ ಡಾಕ್ಯುಮೆಂಟ್ ಹೇಳಿರೋ ಪ್ರಕಾರ ಅವ್ರು ಒಂದು ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ, ಅದು ಒಂದು ವರ್ಡ್ ಅನ್ನ ನಾನು ಓದ್ಬಿಟ್ಟು ಸೆಂಟೆನ್ಸ್ ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ದೆನ್ ದ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ಓಕೆ, ಇಫ್ ದ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಬ್ಯಾಕ್ ಟು ದ ಕೆ ಇ ಎ ದೇ ಹ್ಯಾವ್ ಜಾಯಿಂಡ್ ಅಂದ್ರೆ ಜಾಯಿನ್ ಆಗಿದ್ದೀನಿ ಅಂತ, ದ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಈವನ್ ಥ್ರೂ ದ ಮೈಟ್ ಆಫ್ ಫಿಸಿಕಲ್ ಜಾಯಿಂಡ್ ಜಾಯಿನ್ ಆದಾಗ ಕೂಡ ಆಯ್ತಾ ಸೀಟ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದ್ರು. ಅದಿರ್ಬೋದು ಅಥವಾ ನೀವು ಕಾಲೇಜಿಗೆ ಫೀಸ್ ಪೇ ಮಾಡದೇ ಇದ್ರು, ಸಚ್ ಸೀಟ್ಸ್ ಶಲ್ ರಿವರ್ಟ್ ಬ್ಯಾಕ್ ಟು ದ ಪೂಲ್, ಫೀಸ್ ಪೇಡ್ ಬೈ ದೆಮ್ ವಿಲ್ ಬಿ ಫಾರ್ಫೀಟೆಡ್. ಓಕೆ, ಅಂದ್ರೆ ಈ ವರ್ಡ್ ನ ಯೂಸ್ ಮಾಡಿದ್ದಾರೆ ಮಕ್ಕಳೇ. ನಿಮ್ಗೆ ಇದನ್ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಇದ್ರನ್ನ ಈ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಇದ್ರ ಅರ್ಥ. ಓಕೆ, ಸೊ ನೀವ್ ಇದ್ರ ಅರ್ಥ ಏನಂದ್ರೆ ಟು ಲೂಸ್ ಸಮಥಿಂಗ್. ಕನ್ನಡದಲ್ಲಿ ಏನ್ ಮಾಡಿದ್ದಾರೆ? ಸಾರಿ ಮಕ್ಕಳೇ, ನನ್ ಕನ್ನಡ ಡಾಕ್ಯುಮೆಂಟ್ ನ ಬಿಕಾಸ್ ಐ ಆಮ್ ಕಂಫರ್ಟಬಲ್ ವಿತ್ ಇಂಗ್ಲಿಷ್ ಡಾಕ್ಯುಮೆಂಟ್ಸ್, ಸೊ ದಟ್ ನಾನು ಇದನ್ನ ಓದಿ ಅರ್ಥ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟು ಲೂಸ್ ಸಮಥಿಂಗ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಕಳ್ಕೊಳ್ತೀರಾ ಅಂತ, ಅಂದ್ರೆ ನೀವು ಫೀಸ್ ಪೇ ಮಾಡಿರೋದನ್ನ ನೀವು ಕಳ್ಕೊಳ್ತೀರಾ. ಅವರು ರೀಫಂಡ್ ಮಾಡಲ್ಲ ಅಂತ ಹೇಳಿಲ್ಲ, ಕೀ ಫೀ ಕೆ ಎ ಫೀಸ್ ವಿಲ್ ಅಂದ್ರೆ ಕೆ ಎ ಫೀಸ್ ವಿಲ್ ಫಾರ್ಫೀಟ್ ಫಾರ್ಫೀಟೆಡ್. ಓಕೆ, ಕೆ ಎ ಫೀಸ್ ವಿಲ್ ಯಾವ ಟೈಮಲ್ಲಿ? ಈ ಎರಡು ಕಂಡೀಷನ್ಸ್ಗಳಲ್ಲಿ ಇದೇನಾಗಿರ್ತದೆ, ನಿಮ್ಗೆ ಕಳ್ಕೊಳ್ತೀರಾ, ಯು ವಿಲ್ ಲೂಸ್ ಸಮಥಿಂಗ್. ವಾಟ್ ದಟ್ ಸಮಥಿಂಗ್? ದಿಸ್ ಇಸ್ ದ ಮನಿ, ವಾಟ್ ಎವರ್ ಯು ಹ್ಯಾವ್ ಪೇಡ್, ದಟ್ ಥಿಂಗ್ ಯು ವಿಲ್ ಬಿ ಲೂಸ್. ಓಕೆ, ಸಪೋಸ್ ಓಕೆ, ಸೊ ಈಗ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಐಡಿಯಾ ಬಂದಿರ್ಬೋದು. ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡದೇ ಇಲ್ಲ ಅಂದ್ರೆ ಏನಾಗತ್ತೆ, ಯಾವುದು ಚಾಯ್ಸ್ ಗಳನ್ನ ಪ್ರೆಸ್ ಮಾಡದೇ ಇದ್ರು ನೀವು ಕಂಪ್ಲೀಟ್ ಡಿ ಸಿ ಟಿ ಇಂದ ಹೊರಗೆ ಬೀಳ್ತೀರಾ. ಓಕೆ, ಸಪೋಸ್ ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಫೀಸ್ ಪೇ ಮಾಡಲೇಬೇಕು. ಪೇ ಮಾಡಿದ್ರೆ ಫೈನ್, ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು. ಫೀಸ್ ಪೇ ಮಾಡದೇ ಇದ್ರೆ ನೆಕ್ಸ್ಟ್ ನೀವು ಯಾವುದನ್ನು
ಪ್ರೊಸೀಡ್ ಮಾಡಕ್ ಆಗಲ್ಲ, ಹೊರಗೆ ಹೋಗ್ತೀರಾ. ಸೊ ಫೀಸ್ ಪೇ ಮಾಡಿ ಕಾಲೇಜಿಗೆ ಆನ್ ಟೈಮ್ ಅಲ್ಲಿ ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವೆರಿ ಇಂಪಾರ್ಟೆಂಟ್ ಡೇಟ್ ಟೈಮ್, ದಿಸ್ ಇಸ್ ಆನ್ಲೈನ್. ಆನ್ಲೈನ್ ಅಲ್ಲಿ ಡೇಟ್ ಟೈಮ್ ಬಹಳ ಇಂಪಾರ್ಟೆಂಟ್. ಜೊತೆಗೇನು ಅಂತಂದ್ರೆ, ನೀವು ಆ ಟೈಮಿಗೆ ಹೋಗ್ಬಿಟ್ಟು ಅವಾಗ ಸರ್ವರ್ ಪ್ರಾಬ್ಲಮ್ ಆದ್ರೆ ಸರ್ವರ್ ಪ್ರಾಬ್ಲಮ್ಗೆ ಕೆ ಇ ಅವರ್ ನಾಟ್ ರೆಸ್ಪಾನ್ಸಿಬಲ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಮನಿ ಮ್ಯಾಟರ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್, ನನ್ನ ಕೆ ಇ ಅವರು ಏನು ಹೇಳಿದ್ದಾರೆ ನಾನದನ್ನ ಓದ್ಬಿಟ್ಟು ಮತ್ತೊಂದ್ಸರಿ ನಿಮ್ಗೆ ತಿಳಿಸ್ತೀನಿ. ಪ್ಲೀಸ್ ನೀವು ನಾನು ಹೇಳಿದ್ದನ್ನೇ ಫೈನಲ್ ಅನ್ಕೋಬಿಡಿ. ಈಗ ನಾನು ಏನ್ ಹೇಳ್ತಿದ್ದೀನಿ, ನಾನು ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ನಿಮಗೂ ತಿಳಿಸ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸ್ಟೂಡೆಂಟ್ಸ್, ನಾನೇನೋ ಅನ್ವಾಂಟೆಡ್ಲಿ ಎಕ್ಸಸ್ ಟೈಮ್ ತಗೊಳ್ತಾ ಇಲ್ಲ. ನಾನೇನಂದ್ರೆ ನಿಮ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಇನ್ಫಾರ್ಮೇಶನ್ ವಿತ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಫಸ್ಟ್ ಇಯರ್ ನಾನು ಈ ತರ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡ್ತಿರೋದು. ಐ ಆಮ್ ಆಲ್ಸೋ ವೆರಿ ನ್ಯೂ ಫಾರ್ ದಿಸ್, ಸೊ ದಟ್ ಏನಾದ್ರೂ ಸ್ಮಾಲ್ ಮಿಸ್ಟೇಕ್ಸ್ ಗಳಾಗಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಇಟ್. ಓಕೆ, ಸೊ ದಟ್ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ಸೊ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್, ಓಕೆ, ಅಂದ್ರೆ ಅಲಾಟ್ಮೆಂಟ್ ಆಗೋಕಿನ್ನ ಮುಂಚೆ ಏನೆಲ್ಲ ಪ್ರೊಸೀಜರ್ಸ್ ಗಳು ಇರ್ತದೆ. ಓಕೆ, ಚಾಯ್ಸಸ್ ಬಿಫೋರ್ ಎ ಕ್ಯಾಂಡಿಡೇಟ್. ಓಕೆ, ಸೊ ನಿಮ್ಗೆ ಚಾಯ್ಸ್ ನಿಮ್ಗೆ ಏನೇನಿರ್ತದೆ, ಚಾಯ್ಸ್ ಒನ್. ಓಕೆ, ಚಾಯ್ಸ್ ಒನ್ ಅಂದ್ರೆ ಅರ್ಥ ಏನು ಅಂದ್ರೆ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಅಂಡ್ ಕ್ಯಾಂಡಿಡೇಟ್ಸ್ ಇಸ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ದೇರ್ಫೋರ್ ಓಕೆ, ಸೊ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್, ಇಲ್ಲಿ ಅಲಾಟ್ ಆಗಿರುವಂತ ಸೀಟು ಸ್ಯಾಟಿಸ್ಫೈ ಆಗಿದೆ ಕ್ಯಾಂಡಿಡೇಟಿಗೆ. ಕ್ಯಾಂಡಿಡೇಟ್ಸ್ ಇಸ್ ವಿಲ್ಲಿಂಗ್ ಟು ರಿಪೋರ್ಟ್ ದ ಅಲಾಟೆಡ್ ಕಾಲೇಜ್ ಅಂದ್ರೆ ಆ ವ್ಯಕ್ತಿ ಆ ಕಾಲೇಜಿಗೆ ಜಾಯಿನ್ ಆಗೋದಕ್ಕೆ ವಿಲ್ಲಿಂಗ್ ಅಂದ್ರೆ ಇಷ್ಟ ಇದೆ ಅಂತ. ದೇರ್ಫೋರ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಫರ್ದರ್ ಅಲಾಟ್ಮೆಂಟ್ ಆಫ್ ಸೀಟ್ ಇನ್ ಎನಿ ಸಬ್ಸಿಕ್ವೆಂಟ್ ರೌಂಡ್ಸ್. ಸೊ ಅದರಿಂದಾಗಿ ನೆಕ್ಸ್ಟ್ ಬರುವಂತ ಯಾವುದೇ ಸಬ್ಸಿಕ್ವೆಂಟ್ ರೌಂಡ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ಸ್ಟೂಡೆಂಟ್ಗೆ ಅರ್ಹತೆ ಇರುವುದಿಲ್ಲ. ಓಕೆ, ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಬೈ ಡೌನ್ಲೋಡಿಂಗ್ ದ ಅಲಾಟೆಡ್ ಡೀಟೇಲ್ಸ್ ಇನ್ ದ ಹೆಲ್ಪ್ ಲೈನ್ ಸೆಂಟರ್ಸ್. ಓಕೆ, ಸೊ ಹೆಲ್ಪ್ ಲೈನ್ ಸೆಂಟರ್ಸ್ ಎಲ್ಲ ನಿಮ್ಗೆ ಕೆಇಎ ಇದ್ರ ರಿಪೋರ್ಟಲ್ಲಿ ಬರುತ್ತೆ. ಏನ್ ಹೇಳ್ತಿದ್ದಾರೆ ಆ ಕ್ಯಾಂಡಿಡೇಟ್ಸ್ ಗಳು ಅಲ್ಲಿ ನಿಮ್ಗೆ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಪ್ರಿಸ್ಕ್ರೈಬ್ಡ್ ಫೀಸ್ ಅನ್ನ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಅದನ್ನ ನೀವು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಶುಡ್ ಪೇ ಅಂದ್ರೆ ಪೇ ಮಾಡಲೇಬೇಕು. ಓಕೆ, ಇನ್ನೊಂದ್ಸರಿ ಓದ್ತೀನಿ, ದುಡ್ಡಿನ ವಿಷಯ ಇರೋದ್ರಿಂದ. ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಬೈ ಡೌನ್ಲೋಡಿಂಗ್ ದ ಅಲಾಟೆಡ್ ಡೀಟೇಲ್ಸ್ ಇನ್ ದ ಹೆಲ್ಪ್ ಲೈನ್ ಸೆಂಟರ್ಸ್, ನಾಟ್ ಇನ್ ದ ಹೆಲ್ಪ್ ಲೈನ್ ಡೀಟೇಲ್ಸ್. ನ ಹೆಲ್ಪ್ ಲೈನ್ ಸೆಂಟರ್ಸ್ ಅಲ್ಲಿ ಏನ್ ಕೊಡೋಲ್ಲ, ಎಲ್ಲ ನಿಮ್ಮ ಆನ್ಲೈನ್ ಅಲ್ಲೇ ಸಿಗ್ತದೆ. ಒಬ್ಟೇನ್ ದ ಅಡ್ಮಿಷನ್ ಆರ್ಡರ್ ಅಂಡ್ ರಿಪೋರ್ಟ್ ದ ರಿಪೋರ್ಟ್ ಟು ದ ಕಾಲೇಜ್ ಕಾಲೇಜ್ ಇಮಿಡಿಯೇಟ್ಲಿ. ಓಕೆ, ಕಾಲೇಜ್ ಅಷ್ಟೇ ಹೇಳ್ತಿದ್ದಾರೆ. ಸೊ ನೀವು ಫೀಸ್ ಪೇ ಮಾಡಿದ ನಂತರ ನಿಮ್ಗೆ ಅಡ್ಮಿಷನ್ ಆರ್ಡರ್ ಸಿಗ್ತದೆ. ಸೊ ಅಡ್ಮಿಷನ್ ಆರ್ಡರ್ ನ ತಗೊಂಡು ಬಿಟ್ಟು ಕಾಲೇಜ್ ಗಳಿಗೆ ರಿಪೋರ್ಟ್ ಮಾಡಬೇಕು. ಅಂಡ್ ಜೊತೆಗೆ ಏನಂದ್ರೆ ಇಮಿಡಿಯೇಟ್ಲಿ ಲಾಗಿನ್ ಟು ದೇಯರ್ ಆಪ್ಷನ್ ಎಂಟ್ರಿ ಲಾಗಿನ್ ಐ ಡಿ, ನಿಮ್ಮ ಲಾಗಿನ್ ಐ ಡಿ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಹೋಗ್ಬಿಟ್ಟು ರಿಪೋರ್ಟ್ ಟು ದ ಕೆ ಇ ಎ ರಿಪೋರ್ಟ್ ಮಾಡಬೇಕು. ಕೆ ಇ ಎಗೆ ಏನು ಅಂದ್ರೆ ದಟ್ ದೇ ಹ್ಯಾವ್ ಟು ಜಾಯಿನ್ ದ ಕಾಲೇಜ್, ದೇ ಹ್ಯಾವ್ ಜಾಯಿನ್ಡ್ ಕಾಲೇಜ್ ಅಂದ್ರೆ ಕಾಲೇಜಿಗೆ ಜಾಯಿನ್ ಆಗಿದ್ದೀವಿ ಅನ್ನೋ ಇನ್ಫಾರ್ಮೇಶನ್ ಅನ್ನ ಪೇ ಇನ್ಫಾರ್ಮ್ ಮಾಡಬೇಕು. ಫರ್ದರ್ ದ ಕಾಲೇಜ್ ಅಥಾರಿಟಿ ವಿಲ್ ಹ್ಯಾವ್ ಲಾಗಿನ್ ಟು ದ ಕಾಲೇಜ್ ಲಾಗಿನ್ ಐ ಡಿ, ಫರ್ದರ್ ಕಾಲೇಜ್ ಅಥಾರಿಟಿ ವಿಲ್ ಹ್ಯಾವ್ ಟು ಲಾಗಿನ್ ಟು ದೇರ್ ಕಾಲೇಜ್ ಲಾಗಿನ್ ಐ ಡಿ ಅಂಡ್ ರಿಪೋರ್ಟ್ ದಟ್
the respective candidates has joined the college. Okay. So ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಸ್ಟೂಡೆಂಟ್ ಕೂಡ ಇನ್ಫಾರ್ಮ್ ಮಾಡಬೇಕು ನಾನು ಈ ತರದ ಕಾಲೇಜಿಗೆ ಜಾಯಿನ್ ಆಗಿದ್ದೀನಿ ಅಂತ. ಅವಾಗ ಆ ಇನ್ಫಾರ್ಮೇಶನ್ ಕಾಲೇಜಿಗೆ ಕೂಡ ಹೋಗುತ್ತೆ. ಸೊ ಈ ತರದ ಒಂದ್ ಸ್ಟೂಡೆಂಟ್ ನಿಮ್ಮ ಕಾಲೇಜ್ಗೆ ಜಾಯಿನ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತೆ. ಅವಾಗ ಆ ಕಾಲೇಜಿನವರು ನೀವ್ ಯಾರು, ಫಾರ್ ಎಕ್ಸಾಂಪಲ್ ಈ ರೂಪಶ್ರೀ ಅನ್ನೋರು ಆ ಕಾಲೇಜಿಗೆ ಜಾಯಿನ್ ಆಗಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಆ ಕಾಲೇಜ್ ಅವರು ಕೂಡ, ನೀವ್ ಯಾವ ಜಾಯಿನ್ ಆಗಿರ್ತೀರಾ ಕಾಲೇಜು, ಆ ಕಾಲೇಜ್ ಅವರು ಕೂಡ ನೆಕ್ಸ್ಟ್ ಕಾಲೇಜ್ ಅಥಾರಿಟಿ ಏನ್ ಮಾಡ್ತಾರೆ, ಅವ್ರು ಕೂಡ ಕೆಇಎಗೆ ತಿಳಿಸ್ತಾರೆ. ನೀವು ತಿಳಿಸ್ಬೇಕು, ಕೆಇಎ ಬೋರ್ಡ್ಗೆ ಕಾಲೇಜ್ ಅವರು ತಿಳಿಸ್ತಾರೆ. ಓಕೆ. ಸೊ ಇಫ್ ದ ಕ್ಯಾಂಡಿಡೇಟ್ಸ್ ಫೇಲ್ ಟು ರಿಪೋರ್ಟ್ ಬ್ಯಾಕ್ ಟು ದ ಕೆಇಎ ದಟ್ ದೇ ಹ್ಯಾವ್ ಜಾಯಿಂಡ್, ಸಪೋಸ್ ನೀವೇನಾದ್ರು ಅಂದ್ರೆ ಕ್ಯಾಂಡಿಡೇಟ್ ಏನಾದ್ರು ಕೆಇಎ ಅವ್ರಿಗೆ ರಿಪೋರ್ಟ್ ಮಾಡದೇ ಇದ್ರೆ ಏನಂತ ಜಾಯಿನ್ ಆಗಿದ್ದೀವಿ ಅನ್ನೋಂತ ಇನ್ಫಾರ್ಮೇಶನ್ ನ ನೀವು ಇನ್ಫಾರ್ಮ್ ಮಾಡದೇ ಇದ್ರೆ ಅವಾಗ ದೆನ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್, ಸೀಟ್ ಕ್ಯಾನ್ಸಲ್ ಆಗ್ತದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಬ್ಯಾಕ್ ಟು ದ ಕೆಇಎ ದಟ್ ದೇ ಹ್ಯಾವ್ ಜಾಯಿಂಡ್, ದೆನ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಈವನ್ ಥ್ರೂ ದೇ ಮೈಟ್ ಹ್ಯಾವ್ ಫಿಸಿಕಲಿ ಜಾಯಿಂಡ್. ಮೈಟ್ ಅಂದ್ರೆ ಸೇರಿರಬಹುದು, ವೆರಿ ಲೆಸ್ ಪ್ರೊಬಾಬಿಲಿಟಿ ಅಂತ, ಮೇ ಅಂಡ್ ಮೈಟ್. ಓಕೆ. ಸೊ ಏನ್ ಹೇಳ್ತಿದ್ದಾರೆ, ಸೀಟ್ ಅನ್ನ ಕ್ಯಾನ್ಸಲ್ ಆಗುತ್ತೆ ಅವರು ಕಾಲೇಜ್ಗಳಿಗೆ ಜಾಯಿನ್ ಆಗಿದ್ರು ಕೂಡ ಯಾವಾಗ ನೀವು ತಿಳಿಸದೇ ಇದ್ರೆ. ಓಕೆ. ಸೊ ನೆಕ್ಸ್ಟ್, ಫರ್ದರ್ ಎನಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಪೇಡ್ ಫೀಸ್ ಅಂಡ್ ಒಪ್ಟೇನ್ ದ ಆರ್ಡರ್ ಅಡ್ಮಿಷನ್, ಸೊ ಕೆಇಎಗೆ ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರ್ನ ಅಂದ್ರೆ ತಗೊಂಡು, ಸಪೋಸ್ ದ ಫೇಲ್ ಟು ರಿಪೋರ್ಟ್ ದ ಕಾಲೇಜ್ ಅಂದ್ರೆ ನೀವು ಕೆಇಎಗೆ ಫೀಸ್ ನ ಪೇ ಮಾಡಿರ್ತೀರಾ, ಆದ್ರೆ ಕಾಲೇಜ್ಗಳಿಗೆ ನೀವು ಅಡ್ಮಿಷನ್ ಆಗದೆ ಇದ್ರೆ, ಓಕೆ, ಫೇಲ್ ಟು ರಿಪೋರ್ಟ್ ದ ಕಾಲೇಜ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಅಂಡ್ ಟೈಮ್. ಓಕೆ. ಸೊ ಕೊಟ್ಟಿರೋಂಥ ಡೇಟು ಕೊಟ್ಟಿರೋಂಥ ಟೈಮ್ ಒಳಗಡೆಗೆ ನೀವು ಆ ಕಾಲೇಜ್ಗಳಿಗೆ ಜಾಯಿನ್ ಆಗದೆ ಇದ್ರೆ ಯಾವಾಗ ಕೆಇಎವ್ರಿಗೆ ಫೀಸ್ ಪೇ ಮಾಡಿ. ಓಕೆ. ಸೊ ಲಾಸ್ಟ್ ಡೇಟ್ ಅಂಡ್ ಟೈಮ್ ಸ್ಪೆಸಿಫೈಡ್ ಬೈ ದ ಕೆಇಎ ಇನ್ ದ ಅಡ್ಮಿಷನ್ ಆರ್ಡರ್ ಫಾರ್ ಸಚ್ ಕ್ಯಾಂಡಿಡೇಟ್ಸ್ ನೋ ಎಕ್ಸ್ಟೆನ್ಷನ್ ಆಫ್ ಟೈಮ್ ವಿಲ್ ಬಿ ಗಿವನ್, ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅನ್ನ ಕೊಡೋದಿಲ್ಲ. ಓಕೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಅಂಡ್ ದ ಅಲಾಟ್ಮೆಂಟ್ ಮೇಡ್ ಇನ್ ಹಿಸ್ ಫೇವರ್ ಶಾಲ್ ಬಿ ಟ್ರೀಟೆಡ್ ಹ್ಯಾಸ್ ಕ್ಯಾನ್ಸಲ್ಡ್. ಸೊ ಎಕ್ಸ್ಟೆನ್ಷನ್ ಕೊಡೋದಿಲ್ಲ, ಅಲಾಟ್ ಆಗಿರೋ ಅಂಥದ್ದು ಅಥವಾ ಅವರಿಗೆ ಕೊಟ್ಟಿರೋಂತ ಫೇವರ್ ಮಾಡಿರೋಂತ ಅವ್ರಿಗೆ ಸಿಗತ್ತೆ ಅಂತ ಹೇಳಿರೋಂತ ಕಾಲೇಜನ್ನ ಕ್ಯಾನ್ಸಲ್ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅಂಡ್ ಹೀ ಆರ್ ಶೀ ಹ್ಯಾಸ್ ನೋ ಕ್ಲೈಮ್ ಫರ್ದರ್ ಆನ್ ಸಚ್ ಅಲಾಟ್ಮೆಂಟ್. ಸೊ ಅದಾದ್ಮೇಲೆ ಕಾಲೇಜ್ ಟೈಮ್ ಮುಗಿದ ಮೇಲೆ ಆ ಅಲಾಟ್ಮೆಂಟ್ ನ ತಗೊಳ್ಳೋ, ಆ ಕಾಲೇಜನ್ನ ತಗೊಳ್ಳೋ ಅಂತ ಅರ್ಹತೆ ಆ ಸ್ಟೂಡೆಂಟ್ ಕಳ್ಕೊಂಡಿರ್ತಾರೆ. ಓಕೆ. ಆನ್ ಸಚ್ ಅಲಾಟ್ಮೆಂಟ್ ಅಂಡ್ ಓಕೆ ದೇ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಆಫ್ ದ ಸೀಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್, ನೆಕ್ಸ್ಟ್ ಬರುವಂತ ಸಬ್ಸಿಕ್ವೆಂಟ್ ರೌಂಡ್ಗಳಲ್ಲಿ ಯಾವುದೇ ರೀತಿಯ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರುವುದಿಲ್ಲ, ಈವನ್ ಕೆಇಎ ಫೀಸ್ ಅನ್ನ ಪೇ ಮಾಡಿದ್ರು ಕೂಡ. ಸಚ್ ಸೀಟ್ ಶಾಲ್ ರಿವರ್ಟ್ ಬ್ಯಾಕ್ ಟು ದ ಪೂಲ್, ಆ ತರದ ಸೀಟ್ಸ್ ಗಳು ವಾಪಸ್ ಪೂಲ್ಗೆ ಹೋಗ್ತದೆ. ಅಂಡ್ ಫೀಸ್ ಪೇಡ್ ಬೈ ದೆಮ್, ವೆರಿ ಇಂಪಾರ್ಟೆಂಟ್ಲಿ ಫೀಸ್ ಪೇಡ್ ಬೈ ದೆಮ್ ಅಂದ್ರೆ ಸ್ಟೂಡೆಂಟ್ಸ್ ಇಂದ ಪೇ ಆಗಿರುವಂತ ಫೀಸ್. ಓಕೆ. ವಿಲ್ ಬಿ ಫಾರ್ ಫೈಟರ್ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಹಂಗಂದ್ರೆ ಏನು ಅಂತ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೀನಿ, ಟು ಲೂಸ್ ಸಮಥಿಂಗ್ ಅಂದ್ರೆ ನಿಮ್ಮ ಫೀಸ್ ನ ಕಳ್ಕೊಳ್ತೀರಾ. ಓಕೆ. ಇಂಪ್ಲಿಕೇಶನ್ಸ್ ಏನೇನು, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ಸ್, ಚಾಯ್ಸ್ ಒನ್ ಅನ್ನ ಪ್ರೆಸ್ ಮಾಡಿದ್ರೆ ಯಾವ ಮುಂದಿನ ರೌಂಡ್ಸ್ ಗಳಿಗೂ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಇಂಪಾರ್ಟೆಂಟ್ ಏನು ಅಂದ್ರೆ ಬಿಫೋರ್ ಆಪ್
before opting this choice, candidates is advised to be sure as he or she cannot come back to the option entry process in DCET 2020. So, idena choice inna, once again, before opting this choice, candidates is advised to be sure. ನೀವು ಈ ಚಾಯ್ಸ್ ಅನ್ನ ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಈಗ ನಾನು ಏನ್ ಹೇಳಿದ್ದೀನಿ ಇದೆಲ್ಲದ್ರ ಬಗ್ಗೆ ಶ್ಯೂರ್ ಇರ್ಬೇಕು ಅಂದ್ರೆ ಗೊತ್ತಿರ್ಬೇಕು. ಗೊತ್ತಿದ್ದು ನೀವು ಇದನ್ನೆಲ್ಲದನ್ನ ನೀವು ಚಾಯ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಓಕೆ ಶ್ಯೂರ್ ಈ ಕೆನ್ ನಾಟ್ ಕಮ್ ಬ್ಯಾಕ್ ಟು ದ ಆಪ್ಷನ್ ಎಂಟ್ರಿ ಪ್ರಾಸೆಸ್. ಸೊ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಯಾವುದೇ ಪ್ರಾಸೆಸ್ ಗಳಿಗೆ ನೀವು ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇಲ್ಲಿಗೆ ಚಾಯ್ಸ್ ಒನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೀನಿ. ಓಕೆ, ಓನ್ಲಿ ಚಾಯ್ಸ್ ಒನ್ ಬಗ್ಗೆ. ಆದ್ರೆ ಒಂದ್ ವಿಡಿಯೋ ಮಾಡಿದೀನಿ, ಈ ವಿಡಿಯೋ ನೋಡ್ಲಿಕ್ಕಿಂತ ಮುಂಚೆ ನೀವು ಅದು ಆಲ್ ಸ್ಟೆಪ್ಸ್ ಗಳನ್ನ ಮಾಡಿರುವಂತ ವಿಡಿಯೋಸ್ ನ ನೋಡ್ಕೊಂಬನ್ರಿ, ಅದಾದ್ಮೇಲೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ. ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕನೂ ತಿಳಿಸಿ, ಜೊತೆಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಪ್ಲೀಸ್ ಶೇರ್ ದಿಸ್ ಚಾನಲ್. ದಿಸ್ ಈಸ್ ರೂಪಶ್ರೀ. ಸ್ಟೂಡೆಂಟ್ಸ್, ಅಪ್ಕಮಿಂಗ್ ಸಾಕಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ, ಪ್ಲೀಸ್ ವಾಚ್ ಇಟ್. ನನ್ನ ಎಕ್ಸ್ಪ್ಲನೇಷನ್ಸ್ ಗಳು ನಿಮ್ಗೆ ಹೆಲ್ಪ್ ಆದ್ರೆ ಪ್ಲೀಸ್ ವಾಚ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ದಿಸ್ ಈಸ್ ರೂಪಶ್ರೀ. ಸ್ಟೂಡೆಂಟ್ಸ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್, ಮತ್ತೆ ರೀಫಂಡ್ ಬಗ್ಗೆ ಇರ್ಬೋದು, ಇನ್ನು ಕಾಲೇಜ್ ಸೆಲೆಕ್ಷನ್ ಪ್ರಾಸೆಸ್ಗಳ ಬಗ್ಗೆ, ಇನ್ನು ಕ್ವೇರೀಸ್ ಆ್ಯಂಡ್ ಸೊಲ್ಯೂಷನ್ಸು, ಇನ್ನು ಜೊತೆಗೆ ತುಂಬ ಜನ ಮಾಡುವಂಥ ಮೇಜರ್ ಮಿಸ್ಟೇಕ್ಸ್ಗಳೇನು, ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನಾನು ವೆರಿ ಶಾರ್ಟ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲ ವಿಡಿಯೋಸ್ಗಳನ್ನ ನೀವು ಚೆಕ್ ಮಾಡಿ, ನಿಮ್ಗೆ ಈಸಿ ಆಗಲಿ ಅಂತೇಳ್ಬಿಟ್ಟು ಇನ್ಮೇಲೆ ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ಕೊಡ್ತಾ ಹೋಗ್ತೀನಿ. ಸೊ ದಟ್ ಎಲ್ಲ ಪಾರ್ಟ್ಸು ಆಲ್ ವಿಡಿಯೋಸ್ಗಳನ್ನ ನೀವು ಸರ್ಚ್ ಚೆಕ್ ಮಾಡಿ. ಸೊ ಡಿಸಿಟಿ ಪ್ರಾಸೆಸ್ಸಲ್ಲಿ ನಿಮ್ಗೆ ಏನಾದರೂ ತೊಂದರೆಗಳು ಆಗೋದಿದ್ರೆ ಅವುಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ನೀವೆಲ್ಲ ವಿಡಿಯೋಸ್ಗಳನ್ನ ನೋಡಿದ್ರೆ ಸಮ್ಟೈಮ್ಸ್ ನಿಮಗೆ 1 ಲಕ್ಷದಿಂದ 2 ಲಕ್ಷದವರೆಗೂ ನಿಮ್ಮ ಪೇರೆಂಟ್ಸಿಗೆ ಫೀಸನ್ನು ಸೇವ್ ಮಾಡ್ಬೋದು. ಅಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿದ್ದು ಏಡೆಡ್ ಸಿಕ್ಕರೆ, ಏಡೆಡ್ ಸಿಗೋದಿದ್ದು ಅನ್ಏಡೆಡ್ ಸಿಕ್ಕರೆ, ಸೊ ತುಂಬಾ ಫೀಸಲ್ಲಿ ಲಾಸ್ ಮಾಡ್ಕೊಳ್ತೀರಾ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ದಿಸ್ ಚಾನಲ್. ದಿಸ್ ಈಸ್ ರೂಪಶ್.